ನಮ್ಮ ತಿಮರಾವತ್ತಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಂಧ್ರ ಮತ್ತು ಕರ್ನಾಟಕದ ಗಡಿಯಲ್ಲಿ ಗಡಿನಾಡು ಉತ್ಸವ ಮಾಡ್ತಾ ಇರೋದು ಬಹಳ ಸಂತೋಷದಾಯಕವಾದಂಥ ವಿಷಯ. ಈ ಒಂದು ಕಾರ್ಯಕ್ರಮಕ್ಕೆ ಆಕ್ಚುಲಿ ಇವತ್ತು ಯಾವುದೋ ಒಂದು ಮುಖ್ಯ ಕಾರ್ಯಕ್ಕೆ ದೆಹಲಿಗೆ ಹೋಗ್ಬೇಕಾಗಿತ್ತು ಮಂಜುವರು. ಈಗ ಮೊಬೈಲ್ ತೋರಿದ್ರು ನೋಡು, ಅವರು ಬರಲಿಲ್ಲ ಅಂತೇಳಿ ಇದು ಮಾಡ್ತಾ ಇದ್ದಾರೆ ಅಂತ. ಮಂಡೆ ಅಂತೇಳಪ್ಪ ಅಂತಂದೆ, ಸೋಮವಾರ ಬರ್ತೀವಿ ಅಂತೇಳು ಅಂತ. ಈ ಯುವಕರೆಲ್ಲ ಹೋಗ್ಬಿಟ್ಟು ಅಲ್ಲಿ ಕೆ ಆರ್ ಪುರಮಲ್ಲೆಲ್ಲ ಸಿಕ್ಬಿಟ್ಟು ಈ ಒಂದು ಕಾರ್ಯಕ್ರಮ ಮಾಡಬೇಕು ಬರಬೇಕು ಅಂತಂದಾಗ ಒಪ್ಕೊಂಬಿಟ್ಟಿದ್ದಾನೆ. ಅಲ್ಲಿ ಬಹಳ ಇಂಪಾರ್ಟೆಂಟ್ ಇತ್ತು, ಆದ್ರೂ ಸಹ ಅದನ್ನು ಬಿಟ್ಟು ಇವತ್ತು ಬಂದಿರೋದಕ್ಕೆ ಈ ಯುವಕರ ಪರವಾಗಿ ಮತ್ತು ಈ ಗ್ರಾಮ ಪಂಚಾಯತ್ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ಹಿರಿಯರಾದಂಥ ಶಂಕರಣ್ಣ ಅವರು ಇಳಿಯ ವಯಸ್ಸಿನಲ್ಲಿದ್ದಾರೆ. ಅವರೆಲ್ಲ ಯೂತ್ ಕಾಂಗ್ರೆಸ್ಸಿಂದ ರಾಜಕೀಯ ಪ್ರವೇಶ ಮಾಡಿ ಇವತ್ತು ನಿವೃತ್ತಿ ರಾಜಕೀಯಕ್ಕೆ ಹೊರಡ್ತಾ ಇದ್ದಾರೆ. ಆಗೋಗಳನ್ನು ನೋಡಿದ್ದೀವಿ, ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ, ಸಂತೋಷ. ಅದೇ ರೀತಿಯಾಗಿ ನಮ್ಮ ನಿಕಟಪೂರ್ವ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಂತ ನಾಗಾನಂದ್ ಕೆಂಪರಾಜ್ ಅವರು ಸಹ ಇದ್ದಾರೆ. ಆಮೇಲೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ದಯಮಾಡಿ ಕ್ಷಮಿಸಬೇಕು, ಆಗಲ್ಲ ಎಲ್ರಿಗೂ ಕನ್ನಡ ಮನಸ್ಸು ನಮಸ್ಕಾರಗಳು. ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೂ ವಂದಿಸುತ್ತ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡಿಗನಾಗಿರು. ಇದು ಕುವೆಂಪು ಅವರ ವಾಕ್ಯ. ಆ ರೀತಿಯಾಗಿ ಇವತ್ತು ನಾವು ಎಲ್ಲೇ ಇದ್ರು ಏನೇ ಆಗಿದ್ರು ನಮ್ಮ ಕೆಂಪರಾಜ್ ಅವರು ಹೇಳ್ತಾ ಇದ್ರು, ಆಂಧ್ರ ಮತ್ತು ಕರ್ನಾಟಕದ ಬಾಂಧವ್ಯ ಅದು ಆಗಿನ ಕಾಲಕ್ಕೆ. ಈಗಿನ ಕಾಲಕ್ಕೆ ಬಹಳಷ್ಟು ಮಕ್ಕಳು ಆ ಕಡೆ ಕೊಟ್ಟಿದ್ದೀವಿ, ಆ ಕಡೆ ಮಕ್ಕಳು ಈ ಕಡೆ ಮದುವೆ ಮಾಡ್ಕೊಂಡಿದ್ದೀವಿ, ಬಾಂಧವ್ಯ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಆದರೆ ಏನು ಮಹಾರಾಷ್ಟ್ರ ಗಡಿಯಲ್ಲಿ ಯಾವಾಗಲೂ ತೀಟುಗಳಿದೆಯೋ ಆ ರೀತಿ ಯಾವತ್ತೇ ಆಗಲಿ ಆಂಧ್ರ ಮತ್ತು ಕರ್ನಾಟಕದಲ್ಲಿ ಆಗಿಲ್ಲ. ಕರ್ನಾಟಕ ಮತ್ತು ಆಂಧ್ರದ ಗಡಿಯಲ್ಲಿ ಬಹಳ ಉತ್ತಮವಾದಂಥ ಬಾಂಧವ್ಯದಲ್ಲಿದ್ದೀವಿ, ಅದೇ ರೀತಿಯಾಗಿ ಮುಂದುವರಿಸ್ಕೊಂಡು ಸಹ ಹೋಗಬೇಕು ಅಂತ ಈ ಗಡಿಯಲ್ಲಿರ್ತಕ್ಕಂಥ ಎಲ್ಲ ಜನತೆಯಲ್ಲೂ ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ಕನ್ನಡ ಸಂಘಟನೆಗಳಿದ್ದಾವೆ, ನನ್ನೊಂದು ಮನವಿ ಏನು ಅಂತಂದರೆ, ದಯವಿಟ್ಟು ಇದ್ರಪ್ಪ, ಕನ್ನಡ ಸಂಘಟನೆಗಳೇನಿದ್ದಾವೋ ಅವರಲ್ಲಿ ನನ್ನ ಮನವಿ ಏನು ಅಂತಂದರೆ, ಈಗ ನಮ್ಮ ನರಸಾಪುರ ಮತ್ತು ವೇಮಗಲ್ ಹತ್ರ ಬೇಕಾದಷ್ಟು ಕಾರ್ಖಾನೆಗಳಾಗ್ತಾ ಇದ್ದಾವೆ. ಆ ಕಾರ್ಖಾನೆಗಳಲ್ಲಿ ಕನ್ನಡಿಗರಿಗೆ 50% ಕೆಲಸ ಸಿಗಬೇಕು ಅಂತ ಒಂದು ಹಕ್ಕು ಒತ್ತಾಯನ್ನು ಮಂಡಿಸಿ ಅದಕ್ಕೆ ನಿಮ್ಮೊಂದಿಗೆ ನಾವೆಲ್ಲರೂ ಕೈ ಜೋಡಿಸ್ತೀವಿ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಿರುದ್ಯೋಗ ಮಕ್ಕಳಿಗೆ ಕೆಲಸ ಸಿಗಬೇಕು. ಅದರಿಂದ ಎರಡೂ ಕಡೆಯೂ ಯಾವುದೇ ಒಂದು ಖಾಸಗಿ ಕಂಪನಿಯಲ್ಲಿ ಕಂಪಲ್ಸರಿ 50% ನಮ್ಮ ಜಿಲ್ಲೆಯವರಿಗೆ ಆದ್ಯತೆ ಕೊಡಬೇಕು ಅಂತ ಒಂದು ಹಕ್ಕು ಮಂಡಿಸಿ ಎಲ್ಲ ಕನ್ನಡ ಸಂಘಟನೆ ಪರವಾಗಿ ಹೇಳ್ತಾ ಇದ್ದೀನಿ. ನಿಮ್ಮೊಂದಿಗೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ, ನಾನು ಇನ್ನೂ ಭಾಳಷ್ಟು ಮಾತನಾಡೋದಿತ್ತು ಆದರೆ ಇಲ್ಲಿರ್ತಕ್ಕಂಥವ್ರಿಗೂ ಟೈಮ್ ಆಗಿದೆ, ಇನ್ನೂ ಭಾಳಷ್ಟು ಮಾತಾಡೋರಿದ್ದಾರೆ. ನನ್ನ ಭಾಷಣವನ್ನು ಮೊಟಕಗೊಳಿಸ್ತಾ, ಏನು ಇವತ್ತು ಈ ಸಂಘಟನೆ ಇದು ಇಲ್ಲಿ ಈ ಉತ್ಸವ ಕಾರಣೀಭೂತರಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ವಂದಿಸ್ತೀನಿ. ಇಂಥ ಒಂದು ಕಾರ್ಯಕ್ರಮಗಳು ಹಮ್ಮಿಕೋಬೇಕು, ಗಡಿಯಲ್ಲಿ ಉತ್ತಮವಾದಂಥ ಇದು ಸಂಪ್ರದಾಯ ಆಗಿ ಬೆಳಿಬೇಕು, ಅದನ್ನು ನೀವು ಬೆಳೆಸ್ತಾ ಇದ್ದೀರಾ, ಅದಕ್ಕೆ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ನಾನು ನೋಡ್ತಾ ಇದ್ದೆ ಈಗ ಸ್ಟೇಜಲ್ಲಿ ಕೂತ್ಕೊಂಡು, ಭಾಳಷ್ಟು ಜನ ಇಲ್ಲಿ ಕೆಲಸಗಳು ಏನೇನೋ ಈ ಚೇರ್ಗಳು ಹಾಕ್ಸೋದು ಇನ್ನೊಂದು ಅದು ಈ ಎಲ್ಲ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಇಲ್ಲಿ ಗಮನಿಸ್ತಾ ಇದ್ದೆ ಯಾರೋ ಒಬ್ಬ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದ, ಅವ್ನು ನರೇಶ್ ಎರಡು ಸಲ ಹೋಗಿ ಅವ್ರನ್ನ ಕರ್ಕೊಂಡೋಗಿ ಮನವೊಲಿಸ್ತಾ ಇದ್ದ ಕಡೆ, ಆದರೂ ಅದನ್ನ ಬಿಡಲಿಲ್ಲ. ಆಮೇಲೆ ಅದನ್ನ ಚೇರ್ ಹಾಕ್ಬಿಟ್ಟು ಚೇರಲ್ಲಿ ಕೂರಿಸ್ತಾ ಇದ್ದ. ಅಂದರೆ ಇಂಥ ಕಷ್ಟಪಡೋರು ಇರ್ತಾರೆ ಈ ಕನ್ನಡ ಕೆಲಸಗಳು ಮಾಡುವಾಗ, ಹರೀಶ್ ಮಾಡ್ತಾ ಇದ್ದ ಕೆಲಸ ಅಂಥವ್ರಿಗೆಲ್ಲರಿಗೂ ಕನ್ನಡ ಪರವಾಗಿ ಯಾರ್ಯಾರು ತಮ್ಮ ತನು ಮನು ಧನ ಅನ್ನು ಅರ್ಚಿರ್ತಾರೆ ಅವರೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಎರಡು ಮಾತು ಚೆನ್ನಾಗಿ